ಮುತ್ತಾಲಮ್ಮ ತಾಯಿಯ ಪಾದಗಳ ಹತ್ರ ಏನಿವತ್ತು ನನ್ನ ಮೇಲೆ ಮಾಡಿದಂತ ಆರೋಪ ಇತ್ತು ತಾಯಿ ಪಾದಗಳ ಹತ್ರ ನಾವಲ್ಲಿ ಎಫ್ಐಆರ್ ಕಾಪಿ ಇಟ್ಟಿದ್ದೀನಿ ಮಂಜಣ್ಣವರ ಆಗಿರಬಹುದು ಮಂಜಣ್ಣವರ ಸುಪುತ್ರರ ಮೇಲೆ ಆಗಿರಬಹುದು ಅವರ ಹೆಸರು ಪ್ರಸ್ತಾಪ ಆಗಿಲ್ಲ ಸತ್ಯನ ಈ ಒಂದು ನ್ಯಾಯನ ಮುತ್ತಾಲಮ್ಮ ತಾಯಿಯ ಪಾದಗಳಿಗೆ ನಾನು ಅರ್ಪಿಸಿದ್ದೀನಿ ಆ ತಾಯಿ ಏನು ಧರ್ಮ ಕೊಡುತ್ತೋ ಆ ತಾಯಿ ಏನು ಸತ್ಯ ಮಾಡುತ್ತೋ ಆ ಸತ್ಯ ಹೊಸಕೋಟೆಯಲ್ಲಿ ತಾಲೂಕಿನ ಕಸಬಾ ಹೋಬಳಿ ದೊಡ್ಡಹುಲ್ಲೂರು ಗ್ರಾಮದಲ್ಲಿ ಗ್ರಾಮದ ಮುತ್ಯಾಲಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮನೆ ಮನೆಗೆ ಭೇಟಿ ನೀಡಿ ಕರಪತ್ರ ಹಂಚಿ ಶರತ್ ಬಚ್ಚೇಗೌಡ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ದೊಡ್ಡಹುಲ್ಲೂರು ಮಂಜಣ್ಣ ಬಿಜೆಪಿಗೆ ಸೇರ್ಪಡೆಯಾದ ನಂತರ ಗ್ರಾಮಕ್ಕೆ ಶರತ್ ಎಂಟ್ರಿಯಾಗಿದ್ದು ಕೈ ಕಾರ್ಯಕರ್ತರಲ್ಲಿ ಇನ್ನಷ್ಟು ಸಂತೋಷ ಮೂಡಿಸಿದೆ. ಬಚ್ಚೇಗೌಡ ಆಪ್ತ ಮಂಜುನಾಥ್ ಇತ್ತೀಚೆಗಷ್ಟೇ ಎಂಟಿಬಿ ಆಪರೇಷನ್ ಕಮಲ ನಡೆಸಿದ್ರು. ಆದರೆ ಇದೀಗ ಅದೇ ಗ್ರಾಮದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಪ್ರಚಾರ ನಡೆಸಿದ್ರು. ಬಿರುಸಿನ ಪ್ರಚಾರ ನಡೆಸಿದ ನಂತರ ಮಾತನಾಡಿದ ಶರತ್ ಬಚ್ಚೇಗೌಡರು, ಸನ್ಮಾನ್ಯ ಬಿಎನ್ ಬಚ್ಚೇಗೌಡರ ಕಾಲದಿಂದಲೂ ತಾವೆಲ್ಲ ಕೈಹಿಡಿದು ಆಶೀರ್ವಾದ ಮಾಡುತ್ತಾ ಬಂದಿದ್ದೀರಾ. ದೊಡ್ಡಹುಲ್ಲೂರು ಈ ಹಿಂದೆ ಯಾವ ರೀತಿ ಬೆಂಬಲ ಕೊಟ್ಟಿತ್ತೋ ಅದೇ ರೀತಿ ಬೆಂಬಲ ಕೊಡಿ. ನಾನು ನಿಮ್ಮನ್ನ ಮನವಿ ಮಾಡೋದು ಏನಂದ್ರೆ ನನ್ನ ಕೈ ಬಿಡಬೇಡಿ ಎಂದು ದೊಡ್ಡಹುಲ್ಲೂರು ಗ್ರಾಮದ ಜನರಲ್ಲಿ ಕೇಳಿಕೊಂಡರು. ಅನಂತರ ಮುಂದುವರೆದು ಮಾತನಾಡಿದ ಶರತ್ ಬಚ್ಚೇಗೌಡರು, ಕಳೆದ 10 ದಿನಗಳಲ್ಲಿ ಏನೇನು ಆರೋಪಗಳನ್ನ ಕೇಳಿದ್ದೀವಿ. ನಾನು ಹುಲ್ಲೂರು ಮಂಜಣ್ಣನ ಮೇಲೆ ಯಾವುದೇ ಎಫ್ಐಆರ್ ಹಾಕಿಸಿಲ್ಲ. ಆದ್ದರಿಂದ ಮುತ್ಯಾಲಮ್ಮ ತಾಯಿಯ ಪಾದದ ಬಳಿ ಎಫ್ಐಆರ್ ಕಾಪಿ ಇಟ್ಟು ನ್ಯಾಯ ಧರ್ಮನ ತಾಯಿ ಪಾದಕ್ಕೆ ಅರ್ಪಿಸಿದ್ದೇನೆ. ದುರುದ್ದೇಶದಿಂದ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಕೂಡ ಮಾಡಿದ್ರು. ಆ ತಾಯಿಯೇ ನೋಡಿಕೊಳ್ಳುತ್ತಾಳೆ ಎಂದು ಶರತ್ ಬಚ್ಚೇಗೌಡರು ನೇರವಾಗಿ ಮಾತನಾಡಿದ್ರು. ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿ ದೊಡ್ಡಲೂರು ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ದೊಡ್ಡಲೂರು ಗ್ರಾಮದಲ್ಲಿ ಇವತ್ತು ಸಂಕಷ್ಟ ಗಣಪತಿಯ ಒಂದು ಪೂಜೆ ಮಾಡಿಸ್ಕೊಂಡು ಬೆಳಗ್ಗೆನೇ ಏನು ಪ್ರಚಾರದ ಪ್ರಕ್ರಿಯೆ ಏನಿದೆ ಮನೆ ಮನೆ ಕರಪತ್ರ ಕೊಟ್ಕೊಂಡು ಬರೋಂಥದ್ದನ್ನು ಬೆಳಗ್ಗೆಯಿಂದ ಪ್ರಾರಂಭ ಮಾಡ್ಕೊಂಡು ಬಂದು ವಿಶೇಷವಾಗಿ ದೊಡ್ಡಲೂರು ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಅಣ್ಣ ತಮ್ಮಂದರು ಸಹೋದರು ಅಕ್ಕ ತಂಗಿಯಂದರು ಏನು ಈ ಮತಯಾಚನೆ ಪ್ರಕ್ರಿಯೆಗೆ ತಾವೆಲ್ಲ ಬೆಂಬಲನ ಸೂಚನೆ ಮಾಡಿದಿರಾ. ಏನು ನಮ್ಮ ಗ್ರಾಮ ದೇವತೆ ಆಗಿರ್ತಕ್ಕಂಥ ಮುತ್ಯಾಲಮ್ಮ ತಾಯಿಯ ಗುಡಿ ಏನಿದೆ ಇವತ್ತಿ ಹಿಂದೆ ಈ ಗುಡಿಯಲ್ಲೇನೆ ನಾವೆಲ್ಲ ಪೂಜೆ ಮಾಡಿ ದೇವ್ರನ್ನ ಸ್ಥಾಪನೆ ಮಾಡಿ ಅತ್ಯಂತ ಸತ್ಯ ಇರ್ತಕ್ಕಂಥ ಒಂದು ದೇವಾಲಯ ಒಂದು ಗುಡಿ. ಏನಿವತ್ತು ನನ್ನ ಮೇಲೆ ಮಾಡಿದಂಥ ಆರೋಪ ಇತ್ತು ಎಫ್ಐಆರ್ ಅಲ್ಲಿ ನಮಗೆ ಗೌರವ ಇರ್ತಕ್ಕಂಥ ಮಂಜಣ್ಣವರಾಗಿರ್ಬೋದು ಮಂಜಣ್ಣವರ ಸುಪುತ್ರರ ಮೇಲೆ ಆಗಿರ್ಬೋದು ನಾನೇನಾದರೂ ದುರುದ್ದೇಶದಿಂದ ಕಪಟದಿಂದ ಮೋಸದಿಂದ ಅವ್ರ ಹೆಸರು ಸೇರಿದ್ರೆ ತಾಯಿ ಮೇಲೆ ತಾಯಿ ಪಾದಗಳ ಹತ್ರ ನಾವಲ್ಲಿ ಎಫ್ಐಆರ್ ಕಾಪಿ ಇಟ್ಟಿದ್ದೀನಿ. ಎಫ್ಐಆರ್ ನಾನು ಹಾಕ್ಸಿದವನಲ್ಲ. ಇವತ್ತು ಕೂಡ ತಾಯಿ ಪಾದಗಳ ಹತ್ರ ಎಫ್ಐಆರ್ ಇದೆ. ಮಂಜಣ್ಣವರಾಗಿರ್ಬೋದು ಮಂಜಣ್ಣವ್ರ ಸುಪುತ್ರ ಆಗಿರ್ಬೋದು ಅವ್ರ ಹೆಸರು ಎಫ್ಐಆರ್ ಹಾಕ್ಸಿದವನು ನಾನಲ್ಲ. ಅಲ್ಲಿ ಹಾಕಿರೋ ಎಫ್ಐಆರ್ ಅಲ್ಲಿ ಕೂಡ ಅವರ ಹೆಸರು ಪ್ರಸ್ತಾಪ ಆಗಿಲ್ಲ. ಇನ್ನು ಹೊಸಕೋಟೆ ತಾಲೂಕಿನಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಪ್ಯಾರಾಮಿಲಿಟರಿ ಮತ್ತು ಪೊಲೀಸರಿಂದ ರೂಟ್ ಮಾರ್ಚ್ ನಡೆಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಲತರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಹೊಸಕೋಟೆ ಸೂಕ್ಷ್ಮ ವಿಧಾನಸಭೆ ಕ್ಷೇತ್ರ ಹಿನ್ನೆಲೆ ನಿರ್ಭೀತ ಮತದಾನಕ್ಕೆ ಪೂರಕವಾಗಿ ತಾಲೂಕಿನಾದ್ಯಂತ ಹೊಸಕೋಟೆ ಪಟ್ಟಣ, ಸೂಲಿಬೆಲೆ, ನಂದಗುಡಿ ಮುಂತಾದೆಡೆ ಪ್ರಮುಖ ಬೀದಿಗಳಲ್ಲಿ ಸುಮಾರು 150ಕ್ಕೂ ಅಧಿಕ ಪ್ಯಾರಾಮಿಲಿಟರಿ ಯೋಧರಿಂದ ರೂಟ್ ಮಾರ್ಚ್ ಮಾಡಲಾಯಿತು. ಇನ್ನು ಈ ಪಥಸಂಚಲನ ಕಾರ್ಯಕ್ರಮದಲ್ಲಿ ಹೊಸಕೋಟೆ ಉಪವಿಭಾಗದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಎಸ್ಪಿ ಮಲ್ಲಿಕಾರ್ಜುನ ಬಲದಂಡಿ, ಅಡಿಷನಲ್ ಎಸ್ಪಿ ಪುರುಷೋತ್ತಮ ಮುಂತಾದ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಸಿಂಗಲ್ ಲೈನ್ಮೆನ್ ಅಂದ್ರೆ